ಶಾಲೆಗಳ ಪರಿಸ್ಥಿತಿ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಿಲ್ಲ ಪೋಷಕರು. ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕು ಅಂತಾರೆ, ಎಲ್ಲ ಹೈಫೈ ನೋಡ್ಬೇಕು ಅಂತಾರೆ. ಯಾಕಂತಾರೆ, ನಿಮ್ಮ ಈ ಒಂದು ಪರಿಸ್ಥಿತಿಯನ್ನ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಾವು ನಮ್ಮ ಮಕ್ಕಳನ್ನ ಕಳಿಸಬಹುದು ಅಂತ ಪೋಷಕರಿಗೆ ಅನ್ಸಿದ್ರೆ ಖಂಡಿತ ಕಳಿಸ್ತಾರೆ. ಯಾರು ನಾವು ಸರ್ಕಾರಿ ಶಾಲೆ ಕಳಿಸಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅಲ್ಲಿ ಕಳಿಸಿದಾಗ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋಕ್ ನೀರಿಲ್ಲ, ನಮ್ಮ ಹೆಣ್ಮಕ್ಳು ಅಲ್ಲಿಗೆ ಹೋಗ್ತಾರೆ, ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದಾಗ ಯಾವ ಪೇರೆಂಟ್ಸ್ ತಾನೇ ಕಳಿಸಕ್ಕೆ ಇಷ್ಟಪಡ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ? ಇದರ ಒಂದು ಧ್ವನಿಯಾಗಿ ರಾಜ್ ನ್ಯೂಸ್ ಅಭಿಯಾನವನ್ನ ಮಾಡ್ತಾ ಇರೋದು. ಸಾಕಷ್ಟು ಸಾಕಷ್ಟು ಸರ್ಕಾರಿ ಶಾಲೆಗಳು ಈಗಾಗಲೇ ಅಳಿವಿನಂಚಿಗೆ ಹೋಗ್ಬಿಟ್ಟಿದೆ. ಹಂಚುಗಳು ಸರಿಯಾಗಿಲ್ಲ, ಗೋಡೆಗಳಿಲ್ಲ, ಬಿರುಕು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಗೋಡೆಗಳು ಬೀಳತ್ತೋ ಗೊತ್ತಿಲ್ಲ. ನಮ್ಮ ಮಕ್ಕಳ ಒಂದು ಜೀವ ಕೂಡ ನಮಗೆ ಮುಖ್ಯ ಆಗುತ್ತೆ ಅಂತ ಎಷ್ಟೋ ಪೋಷಕರು ಕಣ್ಣೀರ್ ಹಾಕ್ತಾರೆ. ಇದೆಲ್ಲವನ್ನ ಮಾತನಾಡ್ತಾ ಹೋಗೋಣ. ಇನ್ನ ಹೊಸಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಸದ್ಯ ಯಾರೇ ಹೋಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಥವಾ ನಾವು ಹೋಗಿ ಎಚ್ಚರಿಸ್ತೀವಿ ಅಂತ ಹೇಳಿದ್ರು ಯಾರೊಬ್ರು ಕಿವಿಗೆ ಹಾಕೊಳ್ಳಲ್ಲ. ಅಧಿಕಾರಿಗಳಂತೂ ಕಣ್ಮುಂದೆ ಒಂದ್ ರೀತಿ ಪರದೆಯನ್ನ ಹಾಕೋಬಿಟ್ಟಿದ್ದಾರೆ. ಆ ಪರದೆ ಯಾವಾಗ ಸರಿಯತ್ತೋ ಗೊತ್ತಿಲ್ಲ. ಪರದೆ ಸರಿದು ಸರ್ಕಾರಿ ಶಾಲೆಗಳು ಎಷ್ಟೋ ಎನ್ ಜಿ ಒಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಶಹಬಾಷ್ ಅಂತ ಹೇಳಬೇಕು ಅನ್ಸುತ್ತೆ. ಹೆಣ್ಮಕ್ಳು ಅನ್ನಲ್ಲ, ಗಂಡ್ಮಕ್ಳು ಅನ್ನಲ್ಲ, ಯುವಕರು ನಾವಾದ್ರೂ ಸರ್ಕಾರಿ ಶಾಲೆಯನ್ನ ಉದ್ಧಾರ ಮಾಡೋಣ ಅಂತ ಹೋಗ್ತಾರೆ. ಹೊಸ ಹೊಸ ಕಟ್ಟಡಗಳ ತರ ಕಾಣಿಸ್ಬೇಕು ಅಂತ, ಹೊಸ ಕಟ್ಟಡಗಳಲ್ಲ, ಹೊಸದಾಗಿ ಪೇಂಟ್ ಮಾಡ್ತಾರೆ, ನಲಿ ಕಲಿಗೆ ಏನೆಲ್ಲ ಬೇಕು ಚಿತ್ರಗಳನ್ನ ಅವರಾಗೆ ಅವರೇ ಬಿಡಿಸ್ತಾರೆ, ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತಂದಾಗ ಅಟ್ ಲೀಸ್ಟ್ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅದು ಇಲ್ಲ. ಅವ್ರೇನಾದ್ರೂ ಬಂದು ನಿಮ್ ಮನೆ ಹತ್ರ ಬಂದು ಕೇಳ್ತಾರ ನಮಗೆ ಇಂಥದ್ ಕೊಡಿ ಅಂಥದ್ ಕೊಡಿ ಅಂತ? ಅದೂ ಇಲ್ಲ. ಅವರೇ ಹೋಗ್ತಾರೆ, ಆ ಶೌಚಾಲಯಗಳನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ನಾಚಿಕೆ ಆಗಲ್ವಾ ನಿಮ್ಗೆ? ಹಾ, ನಾವು ಸಚಿವರಾಗಿತ್ಕೊಂಡು ನಾವು ಮಾಡ್ಬೇಕಾಗಿತ್ತು. ಮೀನ್ಸ್ ನೀವು ಬಂದ ಅಲ್ಲಿ ಏನ್ ಕ್ಲೀನ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಅನುದಾನ ಬಿಡುಗಡೆ ಮಾಡ್ತಿರಲ್ಲ, ಈ ಕೂಗಾಡ್ತೀರಾ? ಯಾವುದೋ ಒಂದು ಬಜೆಟ್ ಬಂದಾಗ ಅಥವಾ ಅಧಿವೇಶನಗಳು ಬಂದಾಗ ಬೇರೆ ಬೇರೆ ವಿಚಾರಗಳಿಗೆ ಧ್ವನಿ ಎತ್ತುತ್ತೀರಾ? ಯಾಕೆ ನೀವು ಸರ್ಕಾರಿ ಶಾಲೆಗಳ ಬಗ್ಗೆ ಬೆಳಕು ಚೆಲ್ಲಲ್ಲ? ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನೋಡಿ ಎಷ್ಟು ಒದ್ದಾಡ್ತಾರೆ ಪೋಷಕರು. ಪಾಪ ಎಷ್ಟೋ ಜನಕ್ಕೆ ನಮಗಾಗಲ್ಲ ಡೊನೇಷನ್ ಕಟ್ಟಕ್ಕೆ, ಖಾಸಗಿ ಶಾಲೆಗಳಿಗೆ ಕಳ್ಸಕ್ ನಮ್ ಕೈಲಾಗಲ್ಲ, ನಾವು ಕಳಿಸ್ಬೇಕಾಗಿರೋದೇ ಸರ್ಕಾರಿ ಶಾಲೆಗೆ ಅಂತ ಒದ್ದಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾರು ಅದನ್ನ ಕಿವಿ ಮೇಲೆ ಹಾಕೋತಾ ಇಲ್ಲ. ಬಟ್ ನಿಮ್ಮ ಒಂದು ಕಿವಿಗೆ ಅದು ನಾಟೋವರೆಗೂ, ನಿಮ್ ಕಣ್ಣಿಗೆ ಅದು ನಾಟೋವರೆಗೂ ನಾವಂತೂ ಬಿಡಲ್ಲ. ಈ ಅಭಿಯಾನ ಹೀಗೆ ಇರತ್ತೆ. ರಾಮು ಅವರಿದ್ದಾರೆ ಲೈವ್ ನಲ್ಲಿ. ಎಸ್, ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅನ್ನುವಂತಹ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟಂತೆ, ಶೌಚಾಲಯಗಳು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋ ಇಂತಹ ಒಂದು ಸಂದರ್ಭದಲ್ಲಿ ನೀವು ಹೆಂಗ್ ಹೇಳ್ತೀರಾ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿ? ಹಿಂದೆಲ್ಲ ಒಂದಷ್ಟು ಟೀಚರ್ಸ್ಗಳನ್ನ ಕಳಿಸ್ತಾ ಇದ್ರು, ಮನೆ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸಿ, ನೀವು ಕೆಲಸ ಕರ್ಕೊಂಡು ಹೋಗ್ಬೇಡಿ, ಹೊಲಗದ್ದೆಗಳಿಗೆ ಕರ್ಕೊಂಡು ಹೋಗ್ಬೇಡಿ ಅಂತ. ಬಟ್ ಈಗ ಹಳ್ಳಿಗಳಲ್ಲಿ ಆಗ್ತಾ ಇರೋದದೇ. ಅವ್ರಿಗೆ ಹೌದು ಪೇರೆಂಟ್ಸ್ಗಳಿಗೆ ಮಕ್ಕಳು ಓದ್ಬೇಕನ್ನೋದಿದೆ, ಅವರು ಕೂಡ ಉದ್ಧಾರ ಆಗ್ಬೇಕು ಅನ್ನೋದಿದೆ, ಆದ್ರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಕಳ್ಸಕ್ ನಾನು ಹೇಳ್ದೆ, ನಾನೆಲ್ಲೋ ಒಂದು ಸ್ಕೂಲಿಗೆ ಕಳಿಸ್ತೀನಿ, ಅಲ್ಲಿ 4-5 ಜನ ಮಾತ್ರ ಸ್ಟೂಡೆಂಟ್ಸ್ಗಳಿರೋದು. ಆ ಟೀಚರ್ಸ್ಗಳಿಗೂ ಪಾಪ 4-5 ಜನಕ್ಕೆ 1ನೇ ಕ್ಲಾಸಿನ ಪಾಠ ಮಾಡ್ತಾರೋ 2ನೇ ಕ್ಲಾಸಿನ ಪಾಠ ಮಾಡ್ತಾರೋ ಏನು ಮಾಡ್ತಾರೆ? ನಾವು ಅವ್ರಿಗೂ ಕೂಡ ಹೇಳೋಕ್ಕಾಗಲ್ಲ. ಎಷ್ಟೋ ಜನ MA ಮಾಡ್ಕೊಂಡವ್ರಿದ್ದಾರೆ, BEd ಮಾಡ್ಕೊಂಡವ್ರಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ, ಸರ್ಕಾರ ಕಾನ್ಫರ್ಮ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಅದೆಲ್ಲ ಯಾಕೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಯಾವುದೋ ಎಕ್ಸಾಮ್ ಮಾಡ್ತೀರಾ, ಅದ್ರಲ್ಲಿ ಏನೋ ಅಕ್ರಮಗಳು ನಡೆಯುತ್ತೆ, ಅದನ್ನು ವರ್ಷ ಇಡೀ ಎಳ್ಕೊಂಡು ಹೋಗ್ತೀರಾ, ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗೆ ಉಳಿಯುತ್ತೆ. ನೀವು ಹೈರಿಂಗ್ ಮಾಡ್ಕೊಂಡ್ರ ಅಥವಾ ಏನು ಮಾಡಿದ್ರಿ? ಎತ್ತ ಅಧಿವೇಶನ ಆಗ್ತಾ ಇದೆ ಈಗ ಬೆಳಗಾವಿ ಭಾಗದಲ್ಲಿ ಕೂಡ. ಬಟ್ ಆ ಬೆಳಗಾವಿ ಭಾಗದಲ್ಲಿ ನಿಜಕ್ಕೂ ಕೂಡ ಕನ್ನಡವನ್ನ ಉಳಿಸ್ತಾ ಇದ್ದಾರಾ, ಕನ್ನಡವನ್ನ ಬೆಳೆಸ್ತಾ ಇದ್ದಾರೆ? ನಿಜಕ್ಕೂ ಕೂಡ ಒಂದ್ ರೀತಿ ನಮಗೆ ಶೇಮ್ ಅಂತ ಅನ್ಸುತ್ತೆ ಸರ್. ಎಷ್ಟು ಜನ ಈಗಿರೋರೆಲ್ಲರೂ ಕೂಡ ಹೋಗ್ತಾರೆ, ಅಲ್ಲೇ ಶಾಸಕರು ಇದ್ದಾರೆ, ಅಲ್ಲೇ ಸಚಿವರುಗಳಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿರುವಂತಹ ಸ್ಥಿತಿಗತಿಗಳು. ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ, ಕನ್ನಡ ಸ್ಕೂಲ್ಗಳು ಎಷ್ಟಿದೆ, ಮರಾಠಿ ಸ್ಕೂಲ್ಗಳು ಎಷ್ಟಿದೆ, ಅಲ್ಲಿಗೆ ಎಷ್ಟು ಜನ ಹೋಗ್ತಾ ಇದಾರೆ, ಯಾಕೆ ಹೋಗ್ತಾರೆ? ಇವ್ರು ಸರಿಯಾಗಿ ಒಂದು ಕ್ಲಾಸ್ಗಳಿದ್ದಿದ್ರೆ ಅಥವಾ ಕಟ್ಟಡಗಳಿದ್ದಿದ್ರೆ ಹೋಗ್ತಾ ಇದ್ರಾ? ಅದ್ರ ಬಗ್ಗೆ ಮಾತನಾಡೋಣ ಸರ್. ವರ್ಷಿತಾ ಒಂದು ವಾಕ್ ಥ್ರೂ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಶಾಲೆಯ ಪರಿಸ್ಥಿತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳು, ಶೌಚಾಲಯಗಳು ಯಾವ ಥರ ಇದೆ, ಏನು ಎತ್ತ ಅಂತ ನೋಡ್ಕೊಂಡು ಬರೋಣ.
ಸರ್ಕಾರಿ ಶಾಲೆ ಬಳಿ ಇದ್ದೀನಿ ಸಾಕಷ್ಟು ಅಂದ್ರೆ ಬರೀ ಈ ಒಂದು ಶಾಲೆ ಅಂತ ಅಲ್ಲ ಕರ್ನಾಟಕದ ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಅವ್ಯವಸ್ಥೆಯಿಂದ ಕೂಡಿದೆ ಅಂದ್ರೆ ನನ್ನ ಒಂದು ಕಡೆಯಲ್ಲಿ ನೋಡ್ತಾ ಇರಬಹುದು ಒಂದು ಕಡೆಯಲ್ಲಿ ಶಾಲಾ ಮಕ್ಕಳು ಶಾಲೆಯಲ್ಲಿ ಪಾಠವನ್ನ ಕಲಿತಾ ಇರುವಂತದ್ದು ಅದರಲ್ಲೂ ಕೂಡ ಪುಲ್ಕೇಶಿ ನಗರ ಅಂತ ಹೇಳಿದ್ರೆ ಸಾಕಷ್ಟು ಬಡ ಜನ ಇರುವಂತ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಜನ ಈ ಒಂದು ಪ್ರಾಥಮಿಕ ಶಾಲೆಗೆ ಬಂದು ಪಾಠವನ್ನ ಕಲಿತಾರೆ ಜೊತೆಗೆ ಮಕ್ಕಳು ಕೂಡ ಅದೇ ರೀತಿ ಖುಷಿಯಲ್ಲಿ ಬಂದು ಪಾಠವನ್ನ ಕಲಿಯೋದ್ರಿಂದ ನೂರಾರು ಮಂದಿ ಪಾಠವನ್ನ ಕಲಿತಾರೆ ಆದ್ರೆ ಈ ಕಡೆಗೆ ಅಂದ್ರೆ ಮಕ್ಕಳಿಗೆ ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ರೆ ಇನ್ನೊಂದು ಕಡೆಯಲ್ಲಿ ಮಕ್ಕಳನ್ನ ಗೋಳನ ಕೇಳೋರು ಯಾರು ಇಲ್ಲ ಅಂತ ಆಗಿಬಿಟ್ಟಿದೆ ನೋಡ್ತಾ ಇರಬಹುದು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯ ಆಟದ ಮೈದಾನ ಚೆನ್ನಾಗಿರಬೇಕು ಆದ್ರೆ ಎಲ್ಲವೂ ಕೂಡ ಗುಡ್ ಏನು ಕಲ್ಲು ಮಣ್ಣು ಏನು ಕುಪ್ಪಿ ಗಾಜುಗಳಾಗಿರಬಹುದು ಅಥವಾ ಇತರೆ ಎಲ್ಲಾ ಏನು ಬಾಟಲ್ಸ್ಗಳ ಚೂರುಗಳಾಗಿರ್ಬೋದು ಎಲ್ಲಾ ಕೂಡ ಇಲ್ಲಿ ತುಂಬಿರುವಂತದ್ದು ನೋಡ್ತಾ ಇರ್ಬೋದು ಅಂದ್ರೆ ಈ ಒಂದು ಪ್ರಾಥಮಿಕ ಶಾಲೆಗೆ ಸಾಕಷ್ಟು ಜನ ಮಕ್ಕಳು ಬರೋದ್ರಿಂದ ಎಲ್ಲರೂ ಕೂಡ ಆಟ ಆಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ ಕೇಸ್ ಏನಾದ್ರೂ ಇದೇ ಒಂದು ಗ್ರೌಂಡ್ ಅಲ್ಲಿ ಬಿದ್ರೆ ಪಕ್ಕಾ ಗಾಯ ಆಗೋದಂತೂ ಗ್ಯಾರಂಟಿ ಇನ್ನೊಂದು ಕಡೆಯಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿ ಕಾಂಪೌಂಡ್ ಬೇಕೇ ಬೇಕಾಗತ್ತೆ ಅದರಲ್ಲೂ ಕೂಡ ಮಕ್ಕಳು ಏನಾದರೂ ರೋಡಿಗೆ ಹೋದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಂಪೌಂಡ್ ಕಟ್ಟಬೇಕಾಗತ್ತೆ ನಾನು ತೋರಿಸ್ತಾ ಹೋಗ್ತೀನಿ ಈ ಒಂದು ಕಾಂಪೌಂಡ್ ಸುಮಾರು ದಿನಗಳಿಂದ ಒಡೆದು ಹೋಗಿತ್ತು ಅಂದ್ರೆ ಸೀಳಿ ಬಿದ್ದಿತ್ತು ಆದ್ರೆ ಈ ಕಾಮಗಾರಿ ನಡೀತಾ ಇರುವಂತದ್ದು ಇದೇ ರೋಡಿಂದ ಸಾಕಷ್ಟು ಬಾರಿ ಗಮನಕ್ಕೆ ತಂದ ಆದ ಬಳಿಕ ಈ ಒಂದು ಕಾರ್ಯ ನಡೀತಾ ಇರುವಂತದ್ದು ಇದಾದ ನಂತರ ಹೊರಗಿನ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಬರೋಣ ಬನ್ನಿ ಯಾಕಂದ್ರೆ ಶಾಲೆಯ ಸುತ್ತಮುತ್ತ ಅಷ್ಟೇ ಅಚ್ಚುಕಟ್ಟಾಗಿ ಇಡಬೇಕಾಗತ್ತೆ ಆದ್ರೆ ಈ ಶಾಲೆಯ ಸುತ್ತಮುತ್ತ ಬರೀ ಕಸ ಕಡ್ಡಿಗಳಿಂದ ಕೂಡಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಏರಿಯಾದಲ್ಲಿರುವ ಎಲ್ಲಾ ಜನ ಕೂಡ ಇಲ್ಲೇ ಬಂದು ಕಸವನ್ನು ಎಸಿತಾರೆ ಇಲ್ಲಿರುವಂತಹ ಮಾಂಸದ ಅಂಗಡಿಗಳಾಗಿರ್ಬೋದು ಅಥವಾ ನೋಡ್ತಾ ಇರ್ಬೋದು ಸತ್ತ ಪ್ರಾಣಿಗಳನ್ನ ಕೂಡ ಇಲ್ಲೇ ತಂದು ಬಿಸಾಡ್ತಾರೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಸತ್ತ ಪ್ರಾಣಿಗಳನ್ನ ಇಲ್ಲಿ ಬಿಸಾಕೋದ್ರಿಂದ ಯಾಕಂದ್ರೆ ಪುಟ್ ಪುಟ್ಟು ಮಕ್ಕಳು ಈ ಒಂದು ಶಾಲೆಯಲ್ಲಿ ಕಲಿತಾ ಇದ್ದಾರೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಈ ಹಿಂದೆ ಕೂಡ ಸಾಕಷ್ಟು ಡೆಂಗ್ಯೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಈ ರೀತಿ ಎಲ್ಲಾ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ಈ ರೀತಿ ಸತ್ತ ಪ್ರಾಣಿಗಳು ಅದರ ಜೊತೆಗೆ ಕಸ ಕಡ್ಡಿಗಳು ಶಾಲೆಯ ಸುತ್ತಮುತ್ತ ಅದರಲ್ಲೂ ಸರ್ಕಾರಿ ಶಾಲೆಯ ಸುತ್ತಮುತ್ತ ಹೀಗಿದ್ರೆ ಯಾವ ರೀತಿ ಜೀವನ ಮಾಡೋಕ್ಕಾಗತ್ತೆ ಪಾಪ ಮಕ್ಕಳು ಕೂಡ ಯಾವ ರೀತಿ ಕಲೀಲಿಕ್ಕಾಗತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಇಲ್ಲಿಯ ಸಾರ್ವಜನಿಕರು ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ಶಾಲೆಯ ಸುತ್ತಮುತ್ತ ಕೂಡ ಕಸವನ್ನ ಎಸಿತಾರೆ ಕಾಂಪೌಂಡ್ ಸರಿಯಿಲ್ಲ ಇತ್ತೀಚೆಗೆ ಗಮನಕ್ಕೆ ತಂದಾದ್ಮೇಲೆ ಕಾಂಪೌಂಡ್ ಅನ್ನ ಕಟ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅದೇ ಇದೊಂದು ಖಾಸಗಿ ಶಾಲೆಯಾಗಿದ್ರೆ ಈ ರೀತಿ ಅವ್ಯವಸ್ಥೆಯಿಂದ ಕೂಡ್ತಾ ಇತ್ತ ನಮ್ಮ ಸಿಲಿಕಾನ್ ಸಿಟಿ ಅನ್ನುವಂಥದ್ದು ಯಾಕಂದ್ರೆ ಬರೀ ಸರ್ಕಾರ ಬಂದು MG ರೋಡ್ ಆಗಿರ್ಬೋದು ಅಥವಾ ಗಾಂಧಿನಗರ ಆಗಿರ್ಬೋದು ಅಥವಾ ಈ ರೀತಿ ಮೆಜೆಸ್ಟಿಕ್ ಮೇನ್ ಮೇನ್ ಏರಿಯಾಗಳನ್ನ ಮಾತ್ರ ನೋಡೋದಲ್ಲ KJ ಹಳ್ಳಿ DJ ಹಳ್ಳಿ ಅಂತಹ ಒಂದು ಸ್ಥಳಗಳನ್ನು ಕೂಡ ಗಮನವನ್ನ ಇಡಬೇಕು ಅದರ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಕರೆಂಟ್ ಇರುವಂತಹದ್ದು ತೋರಿಸ್ತೀನಿ ಯಾಕಂದ್ರೆ ಕಾಂಪೌಂಡ್ ಹೊಡೆದೋಗಿರೋದ್ರಿಂದ ಮಕ್ಕಳು ಕೂಡ ಸಹಜವಾಗಿ ಈ ಒಂದು ಈ ಕಡೆಗೆ ಬರ್ತಾರೆ ಆದ್ರೆ ಇಲ್ಲಿ ಯಾವುದೇ ರೀತಿ ಬೋರ್ಡಿಂಗ್ ವ್ಯವಸ್ಥೆ ಕೂಡ ಇಲ್ಲ ಎಲ್ಲ ಡೋರ್ಗಳು ಕಿತ್ತು ಹೋಗಿದೆ ಕರೆಂಟ್ ಕರೆಕ್ಟ್ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಏನಾದ್ರೂ ಪುಟ್ ಪುಟ್ ಮಕ್ಕಳು ಬಂದು ಕೈ ಹಾಕಿದ್ರೆ ಯಾರು ಹೊಣೆ ಆಗ್ತಾರೆ ಬೆಸ್ಕಾಂ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು ಅದ್ರ ಪಕ್ಕದಲ್ಲೇ ಕುಡಿಯುವ ನೀರಿನ ಶುದ್ಧ ಘಟಕ ಇದೆ ಯಾಕಂದ್ರೆ ಒಂದು ಕಡೆಯಲ್ಲಿ ದೃಶ್ಯಾವಳಿಯನ್ನ ತೋರಿಸ್ದೆ ಯಾವ ರೀತಿ ಗಬ್ಬೆದು ನಾರ್ತಾ ಇದೆ ಅಂತ ಇನ್ನೊಂದು ಕಡೆಯಲ್ಲಿ ಈ ರೀತಿ ಶುದ್ಧ ನೀರಿನ ಘಟಕ ಇರುವಂತದ್ದು ಸಾಕಷ್ಟು ಜನ ಬಂದು ಇಲ್ಲಿ ನೀರನ್ನ ಹಿಡಿದುಕೊಂಡು ಹೋಗ್ತಾರೆ ಆ ಮಕ್ಕಳು ಕೂಡ ಬಂದು ಇಲ್ಲಿ ನೀರನ್ನ ಕುಡಿತಾರೆ ಈ ರೀತಿ ಗಬ್ಬೆದ್ದು ನಾಡ್ತಾ ಇರುವಂತಹ ನೀರನ್ನ ಕುಡಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು ಅಂದ್ರೆ ಈ ಒಂದು ಕ್ಷೇತ್ರ AC ಶ್ರೀನಿವಾಸ್ ಅವರ ಒಂದು ಅಂಡರ್ ಅಲ್ಲಿ ಬರುತ್ತೆ ನಮಗೆ ಗೊತ್ತಾ ಇರ್ಬೋದು ಕಾಂಗ್ರೆಸ್ ಅಧಿಕಾರದವರು ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಈ ರೀತಿ ಅವ್ಯವಸ್ಥೆಗಳ ಆಗ್ರ ಆಗಿರುವಂಥದ್ದು ಇದೇ ರೀತಿ ಅಂದ್ರೆ ಮಕ್ಕಳು ಕೂಡ ಪಾಪ ಪುಟ್ ಪುಟ್ಟು ಮಕ್ಕಳು ಕೂಡ ರೋಡ್ ಮೇನ್ ರೋಡಿಗೆ ಹೋಗ್ತಾರೆ ಕಸವನ್ನ ತುಳ್ತ್ಕೊಂಡೇ ಶಾಲೆ ಒಳಗೆ ಹೋಗ್ತಾರೆ ಸಾಕಷ್ಟು ರೋಗಗಳು ಕಾಣಿಸ್ಕೊಳ್ತಾ ಇದೆ ಅದ್ರ ಜೊತೆಗೆ ಮಕ್ಕಳು ಕೂಡ ಏನು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ನಾವ್ ಯಾಕೆ ಸ್ಕೂಲಿಗೆ ಬರಬೇಕು ನಾವು ಹೊರಗೆ ಹೋಗಿ ಆಟ ಆಡಬೇಕು ಆದ್ರೆ ಗ್ರೌಂಡ್ ಸರಿ ಇಲ್ಲ ಇನ್ನೊಂದ್ ಕಡೆ ಕಾಂಪೌಂಡ್ ಸರಿ ಇಲ್ಲ ಇನ್ನೊಂದ್ ಕಡೆ ಈ ರೀತಿ ಕಸ ಸತ್ತ ಪ್ರಾಣಿಗಳನ್ನ ಎಸಿತಾರೆ ಅನ್ನುವಂತಹದ್ದು ಕೂಡ ಹೇಳ್ತಾ ಇದ್ರು ಕಾದು ನೋಡ್ಬೇಕಾಗಿದೆ ಸರ್ಕಾರ ಯಾವಾಗ ಇದರತ್ತ ಗಮನ ಹರಿಸುತ್ತೆ ಸರ್ಕಾರಿ ಶಾಲೆಗಳನ್ನ ಯಾವಾಗ ಸರಿ ಮಾಡುತ್ತೆ ಅನ್ನೋದೇ ರಾಜ್ ನ್ಯೂಸ್ ಆಶಯ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ವರ್ಷಿತಾ ತಾಕಿರಿ ರಾಜ್ ನ್ಯೂಸ್ ಬೆಂಗಳೂರು ಇದು ಅಶೋಕ್ ನಗರದ ಒಂದು ಶಾಲೆಯ ಪರಿಸ್ಥಿತಿ ಯಾವ ತರ ಇದೆ ಅಂತ ಅಲ್ಲೇ ಟ್ರಾನ್ಸ್ಫಾರ್ಮ್ಗಳಿದೆ ಕಸದ ತೊಟ್ಟಿ ಕೂಡ ಇದೆ ಅಲ್ಲಿ ಸತ್ತೋಗಿದ ಪ್ರಾಣಿಗಳೆಲ್ಲ ಅಲ್ಲೇ ಬಿದ್ದಿದ್ರು ಕೂಡ ಎತ್ತಾಕಕ್ಕೂ ಯಾರು ಗತಿ ಇಲ್ಲ ಅಂತ ಪರಿಸ್ಥಿತಿ ಇದೆ ನಿಜಕ್ಕೂ ನಾಚಿಕೆ ಗೇಡಿನ ವಿಚಾರ ಇದು ಇದನ್ನ ನೋಡ್ತಾ ಇದ್ರೆ
ನಮ್ಗೆ ಏನ್ ಹೇಳಬೇಕು ಅಂತನೂ ಗೊತ್ತಾಗಲ್ಲ. ಯಾಕಂದ್ರೆ ನೋಡಿ, ಯಾರು ನಿಮ್ ಮಕ್ಕಳುಗಳನ್ನ ಹಿಂಗ್ ಕಳಿಸ್ತಾ ಇದ್ರ? ಅಲ್ಲಿ ಸತ್ತು, ಅಲ್ಲಿ ಇಲಿಗಳು ಸತ್ ಬಿದ್ದಿದೆ, ಕೋಳಿಗಳು ಸತ್ ಬಿದ್ದಿದೆ, ಎತ್ತಾಕಕ್ಕೂ ಯಾರು ಇಲ್ಲ. ಅಲ್ಲಿ ಏನ್ ಏನ್ ನಡೆಸ್ತಾ ಇದ್ದೀರಾ ಈ ವ್ಯವಸ್ಥೆಯಲ್ಲಿ? ಅಶೋಕನಗರದಲ್ಲಿ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ, ವರ್ಷಿತಾ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ನೋಡ ಅವರು ಏನ್ ಹೇಳಿದ್ದಾರೆ ಅಂತ. ಸಾಮಾನ್ಯವಾಗಿ ಬಡ ಜನರು ಸರ್ಕಾರಿ ಶಾಲೆಗಳನ್ನ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳನ್ನ ದೇವರಂತೆ ಪೂಜಿಸುತ್ತಾರೆ, ಜೊತೆಗೆ ಸಾಕಷ್ಟು ಬಡ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಪಾಠವನ್ನ ಕಲಿತಾರೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಈಗ ಅಲ್ಲಿರುವಂತಹ ಎಮ್ಮೆಲೆಗಳಾಗಿರಬಹುದು, ಅಲ್ಲಿಯ ಒಂದು ಪಾರ್ಟಿಯ ಲೀಡರ್ಗಳಾಗಿರಬಹುದು, ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆ ಈ ಒಂದು ಸ್ಕೂಲ್ ಇರುವಂತಹ ಜಾಗದಲ್ಲಿ ಶೌಚಾಲಯವನ್ನ ಕಟ್ಟೋದಾಗಿರಬಹುದು, ಸ್ಕೂಲ್ನ ಹೊರಭಾಗದಲ್ಲಿ ಕಸವನ್ನ ಎಸೆಯೋದಾಗಿರಬಹುದು, ಸತ್ತ ಪ್ರಾಣಿಗಳನ್ನ ಎಸೆಯೋದಾಗಿರಬಹುದು, ಈ ರೀತಿ ಎಲ್ಲವೂ ಕೂಡ ನಮ್ಮ ಕ್ಯಾಮೆರಾದ ದೃಶ್ಯಾವಳಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯ ನಾನೀಗ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ. ಸರ್, ಈ ಸ್ಕೂಲ್ ಅನ್ನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಒಂದು ಕಡೆಯಲ್ಲಿ ಶೌಚಾಲಯವನ್ನ ಕಟ್ತೀವಿ ಅಂತ ಹೊರಡುತ್ತಾರೆ, ಹೊರಗಡೆ ಕಸ ಕೂಡ ತಂದು ಎಸಿತಾರೆ, ಎಲ್ಲ ಈ ಒಂದು ಏರಿಯಾದ ಕಸ ಎಲ್ಲ ಅಲ್ಲೇ ಬಂದು ಬೀಳುತ್ತೆ, ಪಾಪ ಮಕ್ಕಳು ಕೂಡ ಒಳಗೆ ಓದ್ತಾರೆ, ಸಾಕಷ್ಟು ರೋಗ ರುಜಿನಗಳು ಬರ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್? ಆಕ್ಚುಲಿ ಇದು ಬಂದು ಒಂದು 10-15 ವರ್ಷದಿಂದ ಈ ಜಾಗ ಹಿಂಗೆ ಇದೆ ಮೇಡಮ್. ಕಸ ಹೋಗೋ ಬರೋರೆಲ್ಲ ಹಾಕ್ಬಿಟ್ಟು ಹಾಕುತ್ತಾರೆ, ಫುಲ್ ಕಸ ಜಾಸ್ತಿ ಇದೆ, ಜಾಸ್ತಿ ಆಗ್ತಾರೆ ಇಲ್ಲಿ. ಇದು ಎಷ್ಟು ಡಂಪ್ ಆಗುತ್ತೆ ಅಂದರೆ ಪಾಪ 3 ಲಾರಿ ಮೇಲೆ ತುಂಬಬೇಕಾಗುತ್ತೆ. ಎಲ್ಲ ವಾರ್ಡಲ್ಲಿ ಒಂದೇ ಲಾರಿ ತುಂಬೋದು, ಇಲ್ಲಿ 3 ಲಾರಿ ಬೇಕಾಗುತ್ತೆ. ಈ ಇವರು ಕಾರ್ಪೊರೇಷನ್ ಕೆಲಸ ಮಾಡೋರು ಕಷ್ಟ ಇದೆ, ಅವರು ಪಾಪ ಕೆಲಸ ಮಾಡುವಾಗ ನಮ್ಗೆ ಬೇಜಾರಾಗುತ್ತೆ. ಸೊ ಇದನ್ನು ನಾವು ಆಲ್ರೆಡಿ ಎಷ್ಟೋ ಸಾರಿ ಟ್ರೈ ಮಾಡಿ ಮಾಡಿದ್ದೀವಿ, ಕ್ಲಿಯರ್ ಆಗ್ತಾ ಇಲ್ಲ. ಇವಾಗ ಏನಾಗಿದೆ ಅಂದರೆ ಈ ಕಸ ಕ್ಲೀನ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಟಾಯ್ಲೆಟ್ ಕಟ್ಟಬೇಕು ಅಂತ ಹೊಸ ಮೇಲೆಯವರು ಮಾಡಿದ್ದಾರೆ. ಆಯಿತು, ಒಳ್ಳೆ ಕೆಲಸ ಟಾಯ್ಲೆಟ್ ಮಾಡೋದು, ಮಾಡಿದ್ರೂ ಏನಂದರೆ ಈ ಗೌರ್ಮೆಂಟ್ಸ್ ಜಾಗನ ಒಡೆದು ಮಾಡೋದು ಸ್ವಲ್ಪ ತಪ್ಪು, ಓಕೆನಾ? ಅದನ್ನು ಅವ್ರು ಕೇಳ್ಬೋದಾಯಿತು, ಯಾರು ಸ್ಕೂಲ್ ಸರ್ಕಾರಿ ಇವ್ರಿಗೆ ಯಾರು ಇಲಾಖೆಯವ್ರಿಗೆ ಕೇಳಬೇಕಾಗಿತ್ತು, ಅವ್ರು ಕೇಳಿಲ್ಲ, ಕೇಳ್ಬಿಟ್ಟು ಮಾಡೋದಾಯಿತು. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಏರಿಯಾದವರೆಲ್ಲ ಸೇರಿ ಇಲ್ಲಿ ನಮ್ಮ ಸ್ಕೂಲ್ ಜಾಗನ ಸ್ಕೂಲ್ಗೆ ಬಿಟ್ಕೊಡಿ, ನೀವು ಇಲ್ಲಿ ಟಾಯ್ಲೆಟ್ ಕಟ್ಟಬೇಡಿ ಅಂತ ಹೇಳಿದ್ದೀವಿ. ಅವರು ಆಯಿತು ಅಂತ ಒಪ್ಕೊಂಡವ್ರೆ, ಇವಾಗ ಇಲ್ಲಿ ಕಟ್ಟಲ್ಲಪ್ಪ ಅಂತ ಕಾಂಪೌಂಡ್ ಕಟ್ಕೊಡ್ತೀವಿ ಅಂತೇಳಿ ಕಾಂಪೌಂಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನೀವು ಸಾರ್ವಜನಿಕರು ಹೇಳ್ತಿರುವಂತಹ ಮಾತು, ನಾನು ಇನ್ನೊಬ್ಬರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸರ್ಕಾರಿ ಶಾಲೆಯೊಳಗೆ ಶೌಚಾಲಯವನ್ನ ಕಟ್ತೀವಿ ಅಂದಿದ್ರು, ಒಂದ್ ಕಡೆಯಲ್ಲಿ ಪಾಪ ತುಂಬಾ ಬಡು ಮಕ್ಕಳು ಇಲ್ಲಿ ಬಂದು ಪಾಠವನ್ನ ಕಲಿತಾರೆ, ಹೊರಗಡೆ ಕಸ ಬಿದ್ದಿದೆ, ಏನ್ ಹೇಳ್ತೀರಾ ಆಸ್ ಅ ಒಂದು ಸಾರ್ವಜನಿಕರಾಗಿ, ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಅದೇ ಮೇಡಮ್, ನಾವ್ ಏನ್ ಹೇಳ್ತೀನಿ ಅಂದ್ರೆ, ನೋಡಿ ಟಾಯ್ಲೆಟ್ ಒಂದು ಮಿಸ್ ಮಾಡಿಬಿಟ್ಟು ಬೇರೆ ಒಳ್ಳೆ ಕೆಲ್ಸಗಳು ಎಷ್ಟೋ ಇದೆ, ಮಾಡಲಿ, ಸ್ಕೂಲ್ ಬೇಕಾಗಿರೋ ಕೆಲ್ಸಗಳು ಎಷ್ಟೇ ಇದೆ. ನೋಡಿ ಇವಾಗ ನೋಡಿ, ಇವರೇ ನೆಕ್ಸ್ಟ್ ಲೀಡರ್ ಎಮ್ ಎಲ್ ಎ ಕಡೆಯವರು, ಯಾರು ನಮ್ಮ ಡೇವಿಡ್ ಕಡೆಯವರು, ಆಯ್ತಾ? ಇವಾಗ ಕಸ ಕ್ಲೀನ್ ಮಾಡೋಕ್ಕೋಸ್ಕರ ಅವ್ರು ಟಾಯ್ಲೆಟ್ ಅನ್ನು ಕಟ್ಟಕ್ಕೆ ರೆಡಿ ಮಾಡಿತ್ತು, ಇವಾಗ ಅವರೇ ಕಾಂಪೌಂಡ್ ಕಟ್ಕೊಡ್ತೀನಿ ಮತ್ತು ಬೇರೆ ಏನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು, ನಮ್ಮ ದೇವಸ್ಥಾನ ಇದೆ, ಅದು ಆರ್ಚ್ ಮಾಡ್ಕಿದೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಸ್ಟ್ಯಾಚು ಯಾರು ಡೇವಿಡ್ ಕಡೆಯಿಂದ ಎಲ್ಲ ಮಾಡ್ಕೊಡ್ತೀನಿ ಅಂತ, ಒಳ್ಳೆ ಕೆಲಸಗಳು ಜಾಸ್ತಿ ಇದೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ನಮಗೇನು ಬೇಕಂದರೆ ಟಾಯ್ಲೆಟ್ ಒಂದು ಮಿಸ್ ಮಾಡಿಬಿಟ್ಟು ಬೇರೆ ಏನೇ ಮಾಡಿ, ಕಸ ಕ್ಲೀನ್ ಮಾಡೋಕ್ಕೋಸ್ಕರ ಮತ್ತು ಸ್ಟ್ಯಾಚು ಮಡಗೋಕ್ಕೆ ಮತ್ತು ಆರ್ಚ್ ಮಡಗೋಕ್ಕೆ ಅದೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೇವಿಡ್ ಅವರು. ಓಕೆ ಸರ್, ಒಟ್ಟಿನಲ್ಲಿ ನಿಮಗೆ ಈ ಒಂದು ಸರ್ಕಾರಿ ಶಾಲೆ ಉಳಿಬೇಕು, ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿ ಪಾಠ ಕಲಿಬೇಕು ಅನ್ನೋದು ನಿಮ್ಮ ಆಶಯ? ಹೌದು 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 ಮೇಡಮ್, ಅಷ್ಟೇ ಸರ್. ಅದು ಸ್ಕೂಲ್ ಇಂಪ್ರೂವ್ ಆಗಬೇಕು, ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು, ಮತ್ತು ನಮ್ಮ ಏರಿಯಾನು ನಮ್ಮ ಸ್ವಲ್ಪ ನೀಟಾಗಿ ಆಗಬೇಕು ಅಷ್ಟೇ ಮೇಡಮ್. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಇಲೋಂಗಣ್ಣ ಅಂತ. ಮತ್ತು ಕಸ ಬಂದು ನಮ್ಮ ಡೇವಿಡ್ ಅವರು ಕ್ಲೀನ್ ಮಾಡ್ತಾರೆ ಮೇಡಮ್. ನೋಡಿದ್ರಲ್ಲ, ಇದು ಇಲ್ಲಿ ಆ ಸಾರ್ವಜನಿಕರು ಹೇಳ್ತಿರುವಂತಹ ಮಾತು ಅಂದ್ರೆ, ನೀವು ಸರ್ಕಾರಿ ಜಾಗದಲ್ಲಿ ಏನೇ ಮಾಡ್ಕೊಳ್ಳಿ, ಆದ್ರೆ ಶಾಲೆಯ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಇಲ್ಲಿರುವಂತಹ ಜಾಗದಲ್ಲಿ ಈಗ ಪ್ರಾಥಮಿಕ ಶಾಲೆ ಇದೆ, ಅದಾದ್ಮೇಲೆ ಇಲ್ಲಿ 10th ಗಂಟ ಅಂದ್ರೆ ಪ್ರೌಢಶಾಲೆಯನ್ನು ಕೂಡ ಮಾಡುವಂತಹ ಒಂದು ನಿಟ್ಟಿನ ಒಂದು ಯೋಜನೆಯನ್ನ ಇಟ್ಕೊಂಡ್ರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಸಾಕಷ್ಟು ಬಡ ಮಕ್ಕಳು ಕಲಿತಾರೆ. ಜೊತೆಗೆ ಹೊರಗಡೆ ಇದ್ದಂತಹ ಕಸವನ್ನ ನೋಡಿದ್ರೆ ನಮ್ಗೆ ಒಂಥರ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಅಲ್ಲಿರುವಂತಹ ಅವ್ರಿವ್ರು ಎಸ್ತಂತಹ ಪುಟ್ ಪುಟ್ಟ ತಿಂಡಿಗಳನ್ನ ಪಾಪ ಸರ್ಕಾರಿ ಶಾಲೆ ಮಕ್ಕಳು ತಿಂತಾರೆ. ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಆಸೆ ಇದ್ದಿದ್ದೆ, ಆದ್ರೆ ತಿಂದು ಈಗಾಗಲೇ ಹೇಳ್ತಾ ಇದ್ರು, ತಿಂದು ಒಂದೆರಡು ಸೆಕೆಂಡ್ಗೆ ಅವ್ರ ತಲೆ ತಿರುಗಿ ಬಿದ್ದುಬಿಟ್ರು, ಅಥವಾ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಜನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪುಲ್ಕೇಶಿ ನಗರದ ಪ್ರಾಥಮಿಕ ಶಾಲೆಯಲ್ಲಿ ಕಾಂಪೌಂಡ್ ಒಳಗೆ ಶೌಚಾಲಯನ ಕಟ್ಟಬಾರದು, ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನುವಂಥದ್ದು ಸಾರ್ವಜನಿಕರ ಆಶಯ. ಅದರ ಜೊತೆಗೆ ನಮ್ಮ ರಾಜ್ ನ್ಯೂಸ್ ಕೂಡ ಆಶಯನ ವ್ಯಕ್ತಪಡಿಸ್ತಾ ಇದೆ.